ಅದ್ರ ಬಗ್ಗೆ ತರ. ಈಗಾಗಲೇ ಬೆಳಗ್ಗೆ ನಿಮ್ಮ ಪತ್ರಿಕೆಗಳು ಟಿ ವಿಗಳೆಲ್ಲ ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈಗಾಗಲೇ ಆ ಚುನಾವಣೆಗಳು ಮುಗಿಯೋ ತನಕ, ಮಾರ್ಚ್ ಮುಗಿಯೋ ತನಕನೂ ಕೂಡ ಯಾವುದೇ ಮಾಡಬೇಡಿ ಅನ್ನಂತ ಹೇಳಿದ್ದಾರೆ ಅಂತ ಸುದ್ದಿಗಳು ಓದ್ದೆ ನಾನು. ನನಗೇನು ಗೊತ್ತಿಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲರೂ ಬದ್ಧ. ಸರ್, ಮುಂದೆ ಈ ಸಲ ಪುನರಚನೆ ಆದರೆ ತಮ್ಮನ್ನು ಪಕ್ಷ ಸಂಘಟನೆ ತೋರಿಸ್ಕೊಂಡು ಅಧ್ಯಕ್ಷ ಮಾಡ್ತಾರೆ ಅಂತ ತಾವು ನೋಡಿ. ನಾನು ಇಲ್ಲಿ ತನಕ ಬಂದಿರೋದು ಈ ಪಕ್ಷದಿಂದನೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಪಕ್ಷ ಏನು ಸೂಚನೆ ಕೊಟ್ಟರು ಕೂಡ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನೀನು ಎಮ್ ಎಲ್ ಎ ಆಗಿರು ಅಂದರೆ ಎಮ್ ಎಲ್ ಎ ಆಗಿರ್ತೀನಿ, ಮಂತ್ರಿ ಆಗಿರು ಅಂದರೆ ಮಂತ್ರಿ ಆಗಿರ್ತೀನಿ, ಇಲ್ಲ ಪಕ್ಷ ಜವಾಬ್ದಾರಿ. ಹಿಂದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಿದ್ದವನು ನಾನು. ಇದು ನಂಗೆ ಹೊಸದಲ್ಲ. ನಮ್ಮ ಸಿ ಟಿ ರವಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ ಇದು ಹೊಸದಲ್ಲ. ಇದು ಅಧಿಕಾರ ತಗೋ ಅಂದರೆ ಪಕ್ಷ ತಗೋತೀವಿ, ಪಕ್ಷದ ಕೆಲಸ ಮಾಡೋದು ಮಾಡ್ತೀವಿ. ಥ್ಯಾಂಕ್ ಯು.